ಬೋರ್ಡ್ ಮತ್ತು ಬೇರೆ ಜನ ಯಾರು ಡ್ರೈವರ್ ಮತ್ತು ಒಬ್ಬ ನಮ್ಮ ಜೀರಿ ಎರಡನೇ ಇಲ್ಲಿ ಒಳಗೆ ಬಂದ ಗಾಜು ಬಿಟ್ಟಾರೆ ಹೋಗುವಾಗಲೂ ಸರ್ ಇದು ಗೊತ್ತಲ್ಲ ಸರ್ ನನಗೆ ಗೊತ್ತಲ್ಲ ಸರ್ ನಮ್ಗೆ ಗೊತ್ತು ಅದಕ್ಕೋಸ್ಕರ ತಾವು ಮರ್ಯಾದೆ ಅಲ್ಲ ಅಲ್ಲ ಸರ್ ನಿಮ್ಮಲ್ಲಿ ಇವತ್ತು ನೋಡುದ ನಾವು ಯಾವತ್ತಿಂದ ನೋಡ್ತಿದ್ದೇವೆ ಇವತ್ತು ನೋಡುದ ನಿಮ್ಮಲ್ಲಿ ನಾನು ಬೇರೆಯವರಿಗೆ ಅಲ್ಲ ನಾನು ಹೇಳುದು ಅವರಿಗೆ ಪನಿಷ್ಮೆಂಟ್ ಮಾಡಿ ಮತ್ತೆ ಇದು ರಿಪೀಟ್ ಆಗಬಾರ್ದು ಅಂತ ಯಾಕೆ ರಿಪೀಟ್ ಆಗ್ತದೆ ಇದು ಯಾಕಂದ್ರೆ ಪ್ರತಿ ಸಲ ಆಗ್ತದೆ ಇದು ನೋಡಿ ಈಗ ನೋಡಿ ಅವ್ರು ಹೇಳಿದ್ರು ನಮ್ಗೆ ಯಾರಿಗೆ ಅಲ್ಲ ಅಲ್ಲ ಸರ್ ಮುಖ್ಯಮಂತ್ರಿಗಳ ಅಲ್ಲಿ ವಿನಂತಿ ಮಾಡಿದರು. ಮುಖ್ಯಮಂತ್ರಿಗಳು ಇನ್ನು ಮುಂದೆ ಅಂತ ಯಾವುದೇ ಘಟನೆಗಳಾಗದ ಹಾಗೆ ನಾನು ನೋಡಿಕೊಳ್ತೇನೆ ಅನ್ನೋಂಥ ಒಂದು ಭರವಸೆ ನೀಡಿದ್ದಾರೆ. ನಮ್ಮ ಕೇಳಿಕೆ ಇಷ್ಟೇ, ಯಾವ ಆ ಪೊಲೀಸ್ ಅಧಿಕಾರಿ ಈ ರೀತಿಯ ಒಂದು ವ್ಯವಸ್ಥೆಗೆ ಕಾರಣ ಆಗಿದ್ದಾರೋ ಅವನು ತಕ್ಷಣ ಆ ಒಂದು ಶಿಸ್ತು ಕ್ರಮ ತಗೊಂಡು ಅವನು ಸೇವೆಯಿಂದ ಅಮಾನತು ಮಾಡಬೇಕು ಅಂತೇಳಿ ಎಲ್ಲ ಶಾಸಕರು ನಾವು ಒತ್ತಾಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಒಂದು ಏನಂತ ಹೇಳಿದರೆ ಆದಂಥ ಘಟನೆ ಬಗ್ಗೆ ಮೀಟಿಂಗ್ ಮುಗಿದ ಕ್ಷಣ ನಮ್ಮ ಸಂಸದರು ಈ ನೇತ್ರಾವತಿ ಹಾಲ್ನಿಂದ ಅವರು ಇಟ್ಟಂಥ ಕಾರಿಡುವ ಇಟ್ಟಂಥ ಜಾಗದ ತನಕ ನಡೆದುಕೊಂಡು ಹೋಗಿ ಅವರ ಪಿ ಎ ಹೋಗಿ ಗಾಡಿಯನ್ನು ಒಳಗಡೆ ತರಬೇಕು ಅಂತ ಹೇಳಿದ ದೃಷ್ಟಿಯಲ್ಲಿ ಹೇಳುವಾಗ ಗಾಡಿಯನ್ನು ಒಳಗಡೆ ಅವರಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಅದನಂತರ ನಮ್ಮ ಹಿರಿಯ ಶಾಸಕರು 6ನೇ ಬಾರಿ ಶಾಸಕರಾಗಿದ್ದಂಥ ಅಂಗರು ಮತ್ತು ನಮ್ಮ ಪುತ್ತೂರಿನ ಶಾಸಕರು ಸಂಜೀವ್ ಮಠನವರು ಇಲ್ಲಿ ಮೀಟಿಂಗ್ ಮುಗಿಸೋಕ್ಷಣ ಗೇಟಿನ ತನಕ ಹೋದಾಗ ಮತ್ತು ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ್ ಇವರು 3 ಜನರು ಕೂಡ ಗೇಟಿನ ಹತ್ರ ಹೋಗಿ ನಮ್ಮ ಶಾಸಕರ ಗಾಡಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಕೇಳುವಾಗಲೂ ಕೂಡ ಒಳಗಡೆ ಬರಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಇವರಿಗೂ ಹೊರಗಡೆ ಹೋಗಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅದೇ ನೋಡುವಾಗ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಗಾಡಿ ಒಳಗಡೆ ಇದೆ, ಮೆಸ್ಕಾಮ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಗಾಡಿ ಒಳಗಡೆ ಇದೆ, ಇಲ್ಲ ಇಲ್ಲಿರುವಾಗ ಶಾಸಕರ ಗಾಡಿಯನ್ನು ಒಳಗಡೆ ಹೋಗಿ ಶಾಸಕರು ಅಲ್ಲಿ ತನಕ ನಡೆದುಕೊಂಡು ಹೋಗಬೇಕು ಅಂತ ಹೇಳುವಂಥದ್ದು ಸೆಕ್ಯೂರಿಟಿ ರೀಸನ್ ಅಂತ ಹೇಳ್ತಾರೆ. ಯಾವ ರೀತಿಯ ಸೆಕ್ಯೂರಿಟಿ ರೀಸನ್ ಅಂತ ನನಗೆ ಅರ್ಥ ಆಗ್ತಾ ಇದೆ. ಒಂದು ಎರಡನೇದು, ಎರಡೂ ಪಕ್ಷದ ಕಾರ್ಯಕರ್ತರ ಗಾಡಿಗಳು ಒಳಗಡೆ ಇದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರದ್ದು ಗಾಡಿ ಒಳಗಡೆ ಇದೆ, JDS ಪಕ್ಷದ ಕಾರ್ಯಕರ್ತರ ಗಾಡಿ ಒಳಗಡೆ ಇದೆ. ನಾನು ಗಮನಿಸಿದ್ದೇನೆ, ತೊಂದರೆ ಇಲ್ಲ. ಅವರು ಮುಖ್ಯಮಂತ್ರಿಗಳು ಅವ್ರು ಬರಲಿ, ಅವರಿಗೆ ನಾನು ಒಳಗಡೆ ಬರೋದು ಬೇಡ, ಇಲ್ಲ ಅವರ ಗಾಡಿಯನ್ನು ನಿಲ್ಲಿಸಬೇಕು ಅಂತೇಳಿ ನಮ್ಮ ಏನೂ ಅಭ್ಯಂತರಗಳಿದೆ. ಅವರ ಮುಖ್ಯಮಂತ್ರಿಗಳ ಹತ್ರ ಮಾತಾಡಬೇಕು, ಅವರಿಗೂ ಕೂಡ ಮನಸ್ಸಿನಲ್ಲಿ ಇಚ್ಛೆ ಇದೆ, ಮಾತಾಡಿಕೊಳ್ಳಿ, ಅದು ನಮ್ಗೆ ಯಾವುದೇ ಅಭ್ಯಂತರಗಳಿಲ್ಲ. ಶಾಸಕರ ಗಾಡಿಯನ್ನು ಹೊರಗಡೆ ಬಿಡುವುದಿಲ್ಲ ಅಂತೇಳುವಂಥ ದೃಷ್ಟಿಯಲ್ಲಿ ಇಷ್ಟು ಇದೆ ಅಂತೇಳಿ ಆದರೆ ಇದು 100% ಶಾಸಕರು, ನಾವು ಕೂಡ ಜನಪ್ರತಿನಿಧಿಗಳು, ಜನರಿಂದ ಆಯ್ಕೆಯಾದವರು, ನಮ್ಮ ಪರಿಸ್ಥಿತಿಯೇ ಇದೇ ರೀತಿಯಲ್ಲಿ ಇದೆ ಅಂತೇಳುವಂಥದ್ದು, ಈ ವ್ಯವಸ್ಥೆ ಇದೆ ಅಂತೇಳಿ ಆದರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬಹುದು ಅಂತೇಳುವಂಥದ್ದು ಬಹಳಷ್ಟು ಕುತೂಹಲ ಇದೆ, ಮನಸ್ಸಿಗೆ ನೋವಾಗ್ತಾ ಇದೆ. ಇದನ್ನು ನಾವು ಇದ್ದಂಥ 4 ಶಾಸಕರು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಹೇಳಿದ್ವಿ, ಈ ರೀತಿ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅಂತ ಹೇಳುವಂಥದ್ದು ಹೇಳಿದ್ವಿ. ಅದರ ನಂತರ ನಾವು ಸ್ವಲ್ಪ ಮುಖ್ಯಮಂತ್ರಿಗಳ ಪ್ರೆಸ್ ಮೀಟ್ ಆಗ್ತಾ ಇರುವಾಗ ಪೊಲೀಸ್ ಅಧಿಕಾರಿಗಳ ಹತ್ರ ಹೇಳಿದಾಗ ಅದರ ನಂತರ ಗಾಡಿಯನ್ನು ಒಳಗಡೆ ತರಿಸಿ ಕೊಡ್ತೀನಿ ಅಂತೇಳಿ ಗಾಡಿಯನ್ನು ಒಳಗಡೆ ತರಿಸ್ಲಿಕ್ಕೆ ಹೋಗಿದ್ದಾರೆ. ಅಂದರೆ ಶಾಸಕರು ತಮ್ಮ ಗಾಡಿಯನ್ನು ಒಳಗಡೆ ತರಿಸಬೇಕಾದ್ರೆ ಶಾಸಕರು ಪೊಲೀಸ್ ಅಧಿಕಾರಿಗಳಿಗೆ ಮಾತಾಡಬೇಕು, ರಿಕ್ವೆಸ್ಟ್ ಮಾಡಬೇಕು, ಇಲ್ಲ ಜೋರು ಮಾಡಬೇಕು ಅಂತ ಹೇಳುವಂಥ ಮಾನಸಿಕತೆ ಅವರ ಹತ್ರ ಇರಬಹುದು. ಈ ರೀತಿಯಲ್ಲಿ ಹೋಗ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಇಲಾಖೆ ಮತ್ತು ಸರ್ಕಾರ ಹೋಗ್ತದೆ ಅಂತ ಹೇಳೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದರೆ ಇದು ಶಾಸಕರಿಗೆ ಆದಂಥ ಅವಮಾನ ಅಂತೇಳಿ ನಾವು ಹೇಳ್ತೇವೆ.